ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರ ವತಿಯಿಂದ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಸಿಕೆ ಹುಣ್ಣಿಮೆ ಈ ವರ್ಷವೂ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕ್ ಪಂಚಾಯತ್ ಹಾಗೂ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಸರಳವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಗರದ ಪ್ರವಾಸಿ ಮಂದಿರ ವೃತ್ತದಲ್ಲಿ ವಾಲ್ಮೀಕಿ ಭಾವಚಿತ್ರಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿರಾ ತಹಸೀಲ್ದಾರ್ ನಹಿತಾ ಜಂಜಂ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಮಲ್ಲಿಕಾರ್ಜುನ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಚಂದ್ರಯ್ಯ, ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದ ರಂಗನಾಥ ಗೌಡ್ರು ಹಾಗೂ ಅಧಿಕಾರಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ವಾಲ್ಮೀಕಿ ಜಯಂತಿಯ ಎಲ್ಲ ಆರ್ಥಿಕ ಶಿರಾ ತಾಲೂಕಿನ ವಾಲ್ಮೀಕಿ ಜಯಂತಿಯ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿನ ವಾಲ್ಮೀಕಿ ಜಯಂತಿ ಹುಟ್ಟಿದ್ದ ದಿನ, ಇವತ್ತು ಎಲ್ಲ ಅವ್ರದ್ದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಶಿರಾ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳು. ಮಹರ್ಷಿ ವಾಲ್ಮೀಕಿ, ನಾನು ದಯಾನಂದ ಸಾಗರ್, APMC ಮಾಜಿ ನಿರ್ದೇಶಕರು. ಈ ಮಹರ್ಷಿ ವಾಲ್ಮೀಕಿ ಎಂಬನೆ ಈ ದೇಶ ಕಂಡಂಥ ಅತ್ಯಂತ ಮಹಾನ್ ಸಂತ. ಆ ವ್ಯಕ್ತಿಯ ಜನ್ಮದಿನದ ದಿನವನ್ನು ಈ ದಿನ ಭಾರತದಾದ್ಯಂತ ನೆರವೇರಿಸ್ತಾ ಇದ್ದಾರೆ. ಶಿರಾದಲ್ಲಿಯೂ ಸಹ ಎಲ್ಲ ಜಾತಿ, ನಾವು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ರಂಗನಾಥ್ ಗೌಡ ಅಂತ. ಇವತ್ತು ವಾಲ್ಮೀಕಿ ಮಹಾಮುನಿಗಳು ಹುಟ್ಟಿದ ದಿನ. ಇವತ್ತು ದೇಶಾದ್ಯಂತ ವಾಲ್ಮೀಕಿ ಜಯಂತಿನ ಎಲ್ಲರೂ ಆಚರಿಸ್ತಾ ಇದ್ದಾರೆ. ವಾಲ್ಮೀಕಿ ಮಹಾಮುನಿಗಳು, ಯಾಕಂದ್ರೆ ಹಿಂದೆ ಗುರುಗಳು ಎಲ್ಲ ಇದ್ರು ಅಲ್ಲ, ಈಗ ಇತ್ತೀಚಿನ ದಿನಗಳು ಗುರುಗಳಿದ್ದಾರೆ. ಆಗ ಗುರುಗಳೇ ಇರಲಿಲ್ಲ, ಏನು ಅವರು ಒಂದು ವಾಲ್ಮೀಕಿ ಜಯಂತಿಯ ಈ ಶುಭಗಳಿಗೆಯಲ್ಲಿ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳು ಹೇಳ್ತಾ, ಈ ಒಂದು ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ನಾವೆಲ್ಲರೂ ಕೇಳ್ಕೊಳೋದು ಏನಂತಂದರೆ, ನಾವೆಲ್ಲರೂ ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಂಧರು ಹೆಚ್ಚಾಗಿದ್ದಾರೆ. ಅವರಿಗೆ ಸುಮಾರು 40 ಲಕ್ಷ ಜನಷ್ಟು ನಮ್ಮ ದೇಶದಲ್ಲಿ ಅಂಧರು, ಅಂದರೆ ಕಣ್ಣಿಲ್ದಂಥವ್ರು ಇದ್ದಾರೆ. ಆ ಕಣ್ಣಿಲ್ದಂಥವ್ರಿಗೆ ನಾವೆಲ್ಲರೂ ಕಣ್ಣಾಗಬೇಕು ಈ ವಾಲ್ಮೀಕಿಯವರ ಒಂದು ಹೆಸರಿನಲ್ಲಿ ಅಂತೇಳಿ, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಮತ್ತು ಇತರೆ ಎಲ್ಲ ವರ್ಗಗಳನ್ನು ಕೂಡಿಸ್ಕೊಂಡು ಕಣ್ಣನ್ನು ಡೊನೇಟ್ ಮಾಡುವಂಥ ಕೆಲಸನ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ನಾವು ಹೇಳೋಂಥದ್ದು ಎಲ್ಲರ ಒಪಿನಿಯನ್ ಆಗಿರುತ್ತೆ. ಅದೇ ರೀತಿ ನಮ್ಮದು ಸುಮಾರು ವರ್ಷಗಳಿಂದ ಎಲ್ಲ ಜನತೆಗೆ ಶುಭಾಶಯ ತಿಳಿಸ್ತೀನಿ. ಹಾಗೆ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ವಾಲ್ಮೀಕಿ ಜಯಂತಿ ಆಚರಿಸ್ತಿರುವ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ, ನಾನು ಈ ಸರ್ಕಾರದಲ್ಲಿ ಏನು ಮನವಿ ಮಾಡ್ತೀವಿ ಅಂದರೆ, ನಮ್ಮ ಇಂದು ತುಳಿತಕ್ಕೆ ಒಳಗಾದಂಥ ಜನಾಂಗಕ್ಕೆ 7.5% ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಜನಾಂಗದ ಜೊತೆ ಯಾವುದೇ ಜನಾಂಗನ ನಾವು ಸೇರಿಸೋದಕ್ಕೆ ನಾವು ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡಲ್ಲ. ನಮ್ಗೇನಂದ್ರೆ 7.5% ಕೊಟ್ಟರೆ ಅವ್ರಿಗೂ ಒಂದು ಬಂದಂಥ ಜನಾಂಗಕ್ಕೂ ಅನುಕೂಲ ಆಗುತ್ತೆ ಅನ್ನೋದು ನಮ್ದು. ಇದು ಸರ್ಕಾರದಲ್ಲಿ ನಾವೇನು ಮನವಿ ಮಾಡ್ತೀವಿ ಅಂದರೆ, ಇನ್ನು ಮುಂದೆ ಈಗ ಆಲ್ರೆಡಿ ಅಲ್ಲೇ ಹೋರಾಟ ಮಾಡಿದ್ದೀವಿ, 3 ತಿಂಗಳು ಟೈಮ್ ತೊಗೊಂಡಿದ್ರು. ಈ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾನಾದರೂ ಕೋರ್ತಾ, ಆದಿಕವಿ ರಾಮಾಯಣವನ್ನು ರಚಿಸಿದ ಮಹಾಕವಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಅವರ ಆದರ್ಶಗಳನ್ನ ಅವರ ನೀಡಿದಂತಹ ರಾಮಾಯಣದಲ್ಲಿ ಮೂಡಿರ್ತಕ್ಕಂಥ ನಮ್ಮ ಸಂದೇಶಗಳನ್ನ ನಾವಾದರೂ ಈ ಸಂದರ್ಭದಲ್ಲಿ ಪಾಲಿಸೋಣ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸಮಸ್ತ ಜನತೆಗೂ ಸಹ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಸಭಾ ಕಾರ್ಯಕ್ರಮವನ್ನು ಕೋಟೆಯ ಆವರಣದಲ್ಲಿ ಶಾಸಕ ಬಿ ಸತ್ಯನಾರಾಯಣರವರ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್ ಹಾಗೂ ವಿವಿಧ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಟಿಬಿ ಜಯಚಂದ್ರ, ಮಾಜಿ ನಗರಸಭೆ ಅಧ್ಯಕ್ಷರಾದ ಜ್ಞಾನಪೂರ್ಣಮ್ಮ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮುದುಬಡು ರಂಗಶಾಮಯ್ಯ, ವಾಲ್ಮೀಕಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ಟಿ ಪ್ರಸನ್ನಕುಮಾರ್, ತಾಲೂಕು ಕಮಿಟಿಯ ಉಸ್ತುವಾರಿ ಸಮಿತಿ ಸದಸ್ಯರಾದ ಎಸ್ ರಂಗರಾಜು, ಧರಣಿ ಕುಮಾರ್, ಮೋಹನ್ ಬೊಮ್ಮಣ್ಣ, ಜನಾರ್ದನ್, ಎಸ್ಎಸ್ ಅಜಯ್ ಕುಮಾರ್, ದಯಾನಂದ ಸಾಗರ್, ಇನ್ನು ಮುಂತಾದ ಸಮುದಾಯದವರು ಉಪಸ್ಥಿತರಿದ್ದರು. ಇಂದು ರಾಷ್ಟ್ರಗಳಲ್ಲಿ ರಾಮಾಯಣ ಮಹಾಭಾರತ ಇವು ಉದ್ಗ್ರಂಥಗಳು.
ಭಕ್ತಿಪೂರ್ವಕವಾಗಿ ಭಾವನಾಪೂರ್ವಕವಾಗಿ ನಮ್ಮಲ್ಲಿ ಬೆರೆತು ಹೋಗಿರ್ತಕ್ಕಂಥ ಈ ಕಾವ್ಯಗಳು ಮನೆ ಮನೆಯ ಮಾತು. ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ ಅಂತ ಯಾರೂ ಹೇಳುವಾಗಿಲ್ಲ. ಬೇಕಾದ್ರೆ ಮೂರು ಪದದಲ್ಲೇ ರಾಮಾಯಣ ಹೇಳ್ತಾರೆ, ಮೂರು ಪದದಲ್ಲೇ ಮಹಾಭಾರತ ಹೇಳ್ತಾರೆ. ಹೀಗಾಗಿ ಯಾಕೆ ಈ ಮಹಾಕಾವ್ಯಗಳು ಇಷ್ಟೊಂದು ಅದ್ಭುತವಾಗಿ ಜನ ಮನದಲ್ಲಿ ಅದರಲ್ಲೂ ಹಿಂದೂಗಳಲ್ಲಿ ಕಾಣಿಸ್ಕೊಳ್ತು? ಇವು ಪುರಾತನ ಗ್ರಂಥಗಳು. ನಮ್ಮ ಕಾಲ, ನಮ್ಮ ತಾತನ ಕಾಲ, ಅವ್ರ ತಾತನ ಕಾಲ, ಯಾವಾಗ ಹುಟ್ಟಿದ್ವು ಗೊತ್ತಿಲ್ಲ. ಇಂಥ ಮಹಾಕಾವ್ಯಗಳು ಮನುಷ್ಯನನ್ನ ದಾರಿ ತಪ್ಪಿದ ಮನುಷ್ಯನನ್ನ ಸರಿದಾರಿಗೆ ತರಿಸ್ತಕ್ಕಂಥ ಭವ್ಯ ಭಾರತೀಯ ಪರಂಪರೆಯನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಕೊಂಡು ನಾವು ನಿತ್ಯ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಜೀವನ ಕ್ರಮಗಳನ್ನು ಹಾಕ್ಕೊಳ್ಬೇಕು, ಯಾವ ರೀತಿ ನಾವು ನೀತಿಯಿಂದ ಇರಬೇಕು, ನಿಯಮಗಳನ್ನು ಇಟ್ಟುಕೊಳ್ಬೇಕು, ಸರಿ ದಾರಿನಲ್ಲಿ ಹೋಗೋದು ಹೇಗೆ ಅನ್ನೋ ಭಾವನಾತ್ಮಕ ಮತ್ತು ವಿದ್ಯಾ ವರ್ಧಕವಾದ ಜ್ಞಾನವನ್ನು ಕೊಟ್ಟಂತ ಕಾವ್ಯ. 25ಕ್ಕಿಂತ ಹೆಚ್ಚು ಜನ ಇಲ್ಲಿ ರಾತ್ರಿ ಅನ್ನದೆ ಬೆಳಗ್ಗೆ ಹಗಲನ್ನದೆ ಅವರ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಇಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಇವತ್ತೇನು ಅವನು ಹೇಳ್ತಾನೆ, ಹುಲಿ ನಿನ್ ಪ್ರಾಣಿಗಳಿಗೆ ಮಾತ್ರ ಇದು ಕಾಡಲ್ಲ, ಇದು ಮನುಷ್ಯರಿಗೂ ಕೂಡ. ನಾವು ಯಾಕಂದ್ರೆ ಬೇಡರು, ಬೇಡರು ಮತ್ತು ಕಳೆದು ಹಾಗೆ ಶಿರಾದಲ್ಲಿ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜನಜಾಗೃತಿ ಜಾಥಾ ಹಾಗೂ ಪಾನಮುಕ್ತ ಅಭಿನಂದನಾ ಸಭೆ ನಡೆಸಲಾಯಿತು. ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಶಿರಾದ ನಾಗರಾಜ ಆಯಿಲ್ ಮಿಲ್ ಆವರಣದಲ್ಲಿ ಪಾನಮುಕ್ತ ಅಭಿನಂದನಾ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ SG ರಾಜಣ್ಣನವರು ಜನಜಾಗೃತಿ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದ್ದರು. ನಗರದ ಪ್ರಮುಖ ಬೀದಿಗಳಲ್ಲಿ ಮದ್ಯಪಾನ ದುಶ್ಚಟದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚುವ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಪ್ರಾದೇಶಿಕ ನಿರ್ದೇಶಕರಾದ ಆನಂದ್ ಸ್ವರ್ಣ, SKG ರಾಮಚಂದ್ರ ಗುಪ್ತ, SR ಗೌಡ್ರು, SG ರಾಜಣ್ಣ ಹಾಗೂ ಮಾಲ್ಗಪ್ಪನವರನ್ನು ಶ್ರೇ ಟಿವಿ ತಂಡ ಮಾತನಾಡಿಸಿದಾಗ ನೋಡ್ಕೊಳ್ಳಿ, ಎರಡೆರಡು ಲೈನ್ ನೀವು ರಾಶಿ ಹೋಗುದಲ್ಲ ಜನ.
ಸರ್ವಂ ಶ್ರೀ ಮಂಜುನಾಥ ನಮಃ. 150ನೇ ಗಾಂಧಿ ಜಯಂತ್ಯೋತ್ಸವವಾಗಿ ಮದ್ಯಪಾನ ನಿಷೇಧ ಮಾಡುವುದಕ್ಕೋಸ್ಕರ ಧರ್ಮಸ್ಥಳ ಕ್ಷೇತ್ರದಿಂದ ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ. ಈಗ ಸಾರ್ವಜನಿಕರಿಗೆ ಭಾಳಷ್ಟು ಹಿನ್ನೆಲೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಭಾಳಷ್ಟು ಜನ 80% ಜನ ಈಗಾಗಲೇ ಕುಡಿತವನ್ನು ಕಡಿಮೆ ಮಾಡಿದ್ದಾರೆ. ನಮ್ಮ ಸಂಘಕ್ಕೆ ಸೇರಿದವರು ಭಾಳಷ್ಟು ಜನ ಫ್ಯಾಮಿಲಿಯವರು ಕುಡಿತವನ್ನು ಕಡಿಮೆ ಮಾಡಿ ನಮ್ಮ ಯೋಜನೆಯ ದೃಷ್ಟಿಯನ್ನು ನಿರ್ಮಿಸಿಕೊಂಡಿದ್ದಾರೆ. ಈಗ ಕುಶಲ ಕೈಗಾರಿಕೆಗಳನ್ನು ಮತ್ತೊಂದು ಮಗದೊಂದು ಕೆಲಸಗಳನ್ನು ಮಾಡಿ ಸೀಮೆ ಹಸು ಸಾಕುವುದರಿಂದ ಹಿಡಿದು ಒಳ್ಳೆಯತನಕ್ಕೆ ಬಂದಿದೆ. ಈ ಕಾರ್ಯಕ್ರಮವನ್ನು ಮಂಜುನಾಥ ಶ್ರೀ ಹೆಗಡೆಯವರು ಮಾಡಿದ್ರಿಂದ ನಮ್ಮ ಸಿರಾ ತಾಲೂಕಿನಲ್ಲಿ ಕರ್ನಾಟಕದಲ್ಲೆಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನನ್ನ ಹೇಳಿಕೆ ಕೇಳಿಕೊಳ್ತಾನೆ. ಓಂ ಶ್ರೀ ಮಂಜುನಾಥ ನಮಃ. ನಮ್ಮ ವಿಶೇಷವಾಗಿ ಈ ವರ್ಷ ನಾವು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರು ಬಹಳ ದೊಡ್ಡ ಸಂದೇಶ ಕೊಟ್ಟಿರುವಂಥದ್ದು ಅಹಿಂಸೆ ಬಗ್ಗೆ ಸಂದೇಶವನ್ನು ಕೊಟ್ಟರು. ಇಡೀ ದೇಶದಲ್ಲಿ ನಾವು ಗ್ರಾಮೀಣ ಭಾಗದ ಜನಜೀವನ ಅದು ರಾಮರಾಜ್ಯ ಆಗಬೇಕು ಅಂತ ಹೇಳಿದರು. ಎಲ್ಲಿ ಮದ್ಯಪಾನ ಇದೆ ನಾವು ಅಲ್ಲಿ ಖಂಡಿತ ಒಂದು ಅಹಿಂಸೆಯನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಗ್ರಾಮದಲ್ಲಿರುವಂತಹ ರಾಮರಾಜ್ಯವನ್ನು ಖಂಡಿತ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಕಡೆಗಳಲ್ಲಿ ಇವತ್ತು ಮದ್ಯಪಾನದಿಂದಾಗಿ ಸಾಮಾಜಿಕವಾದಂತಹ ನೆಮ್ಮದಿ ಎಲ್ಲೆಲ್ಲಿಯೂ ನಾವು ಅಶಾಂತಿಯನ್ನು ನೋಡ್ತೇವೆ. ಸಮಾಜ ಬಾಹಿರವಾದಂಥ ಯಾವುದೇ ಚಟುವಟಿಕೆಗಳಿದ್ರೂ ಕೂಡ ನಡೆದಾಗ ಅದರ ಹಿಂದೆ ಬಹಳ ದೊಡ್ಡದಾದಂಥ ಒಂದು ಕದಂಬ ಬಾಹು ನಾವು ಕಾಣ್ತಾ ಇರುವಂಥದ್ದು ಮದ್ಯಪಾನದ ಒಂದು ಕೈಚಳಕ ಅದರಲ್ಲಿ ನಮಗೆ ಕಾಣ್ತದೆ. ಹೀಗಾಗಿ ಬಡವರನ್ನು ಬಡವರಾಗಿ ಉಳಿಸುವ ಮತ್ತು ಪ್ರಗತಿಗೆ ಬಹಳ ದೊಡ್ಡ ಮಾರಕವಾಗಿರುವಂತಹ ಮದ್ಯಪಾನದ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ಏನು ಸಂದೇಶವನ್ನು ಕೊಟ್ಟಿದ್ರು, ಇಡೀ ದೇಶ ಪಾನಮುಕ್ತ ದೇಶವಾಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ರು. ಅದನ್ನು ನನಸು ಮಾಡುವತ್ತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಪೂಜ್ಯ ರಾಜಶ್ರೀ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಕಳೆದ 10-15 ವರ್ಷಗಳಿಂದ ಈ ಜನಜಾಗೃತಿ ವೇದಿಕೆಯ ಮೂಲಕ ಗ್ರಾಮೀಣ ಭಾಗದಲ್ಲಿ ಇರುವಂಥ ಈ ಕುಡಿತದ ದುಶ್ಚಟ ಏನಿದೆ ಅದನ್ನು ಮೂಲೋತ್ಪಾದನೆ ಮಾಡಲಿಕ್ಕೆ ಬೇಕಾದಂಥ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಶಿಕ್ಷಿತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಿಂದ ಇಡೀ ರಾಜ್ಯದಲ್ಲಿ 37 ಜಿಲ್ಲೆಗಳಲ್ಲಿ 150ನೇ ಗಾಂಧಿ ಜಯಂತಿಯನ್ನು ಆಚರಿಸುವಂಥ ಜಾಗೃತಿ ಪುಸ್ತಕದ ಕಾರ್ಯಕ್ರಮ. ಈಗಾಗಲೇ ನಾವು 100,00,000 ಮುಕ್ತರನ್ನಾಗಿ ಆ ಒಂದು ಬಡ ಕುಟುಂಬ ಸುಖಿ ಕುಟುಂಬದಿಂದ ಜೀವನ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಒಂದು ಜಾಥಾವನ್ನು ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ಅಂಗವಾಗಿ ಈ ಒಂದು ನಮ್ಮ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಹಾಗೂ ಇತರೆ ಸಂಘ ಸಂಸ್ಥೆಗಳ ವತಿಯಿಂದ ಇವತ್ತೇನು ಈ ಒಂದು ಮಧ್ಯವರ್ಜನ ಶಿಬಿರದ ಒಂದು ಪಾದಯಾತ್ರೆಯನ್ನು ಎಲ್ಲ ನಗರದಾದ್ಯಂತ ಇವತ್ತು ಹಮ್ಮಿಕೊಂಡಿದ್ದು. ಇದಕ್ಕೆ ಬೃಹತ್ತು ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಅಪಾರವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತೇನು ಗಾಂಧೀಜಿಯವರ ಒಂದು ಕಲ್ಪನೆ ಒಂದು ಮದ್ಯಪಾನದ ನಿಷಿದ್ಧ ಭಾಳಷ್ಟು ದಿನಗಳಿಂದಲೂ ಕೂಡ ಅವರು ಹೋರಾಟವನ್ನು ಮಾಡ್ಕೊಂಬಂದರು. ಯಾಕೆಂದರೆ ಮದ್ಯಪಾನದಿಂದ ಇವತ್ತು ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ದುಷ್ಕೃತ್ಯಗಳು ಸಮೇತ ಈ ಮದ್ಯಪಾನದಿಂದಲೇ ಕೂಡ ನಡೀತಕ್ಕಂಥದ್ದನ್ನು ನಾವು ಬಹುತೇಕ ಇವತ್ತು ಕಂಡಿದ್ದೀವಿ. ಅಂತಹ ಒಂದು ದುಷ್ಕೃತ್ಯಗಳನ್ನು ಇವತ್ತು ನಾವು ಕಡಿಮೆ ಮಾಡಬೇಕು ಅಂದರೆ ಸಮಾಜದಲ್ಲಿ ಒಳ್ಳೆಯ ಶಾಂತಿಯನ್ನು ನೆಲೆಸಬೇಕು ಅಂತಂದರೆ ನಾವು ಮದ್ಯಪಾನವನ್ನು ನಿಷೇಧ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಹಾಕ್ತಬೇಕಾಗ್ತಕ್ಕಂಥದ್ದು ಇವತ್ತಿನ ನಮ್ಮ ಎಲ್ಲ ಸಮಾಜದ ಮತ್ತು ಸರ್ಕಾರದ ಒಂದು ಜವಾಬ್ದಾರಿಯುತವಾದಂಥ ನೈತಿಕವಾದಂಥ ಒಂದು ಕೆಲಸ ಆಗ್ತದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಒಂದು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಿಜಕ್ಕೂ ಕೂಡ ಇಂಥ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ 150ನೇ ಈ ಒಂದು ಹುಟ್ಟುಹಬ್ಬದಾಗಿ ಈ ಒಂದು ಧರ್ಮಸ್ಥಳ ಕ್ಷೇತ್ರಾಭಿವೃದ್ಧಿ ಸಂಘದವರು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆಗಳು ಸಹ ಈ ಒಂದು ಇವರು ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಕ್ಕೆ ಎಲ್ಲ ಬೆಂಬಲ ವ್ಯಕ್ತಪಡಿಸಿ ಎಲ್ಲರಿಗೂ ಸಹ ಧನ್ಯವಾದಗಳು. ತಾಯಿ ನಮಃ. ಈ ದಿನ ಗಾಂಧೀಜಿಯವರ ಕನಸು ನೆನಸು ಮಾಡುವತ್ತ ನಮ್ಮ ಶ್ರೀ ಧರ್ಮಸ್ಥಳ ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಈ ಶಿಬಿರಗಳನ್ನು ನಡೆಸ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಕುಡುಕರ ಹಾವಳಿ ಜಾಸ್ತಿ ಇತ್ತು, ಎಲ್ಲ ಕಡೆ ಇತ್ತು, ಆದರೂ ನಮ್ಮ ತಾಲೂಕಿನಲ್ಲಿ ಹೆಚ್ಚಿತ್ತು. ಅದು ತುಂಬ ಕಡಿಮೆ ಆಗ್ತಾ ಇದೆ. ಮತ್ತು ಆರ್ಥಿಕತೆ ಎದುರಿಸನು ಇವರು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾರೆ. ಆರೋಗ್ಯನೂ ಚೆನ್ನಾಗಿದೆ. ನಮ್ಮ ತಾಲೂಕಿನಲ್ಲಿ 20,000 ಸಂಘಗಳಿದ್ದಾವೆ. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇದು ಎಲ್ಲ ಮಂಜುನಾಥನ ಮಹಿಮೆ, ಹೆಗ್ಗಡೆಯವರ ಒಂದು ಶ್ರಮ.
ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ರಂಗನಾಥ ಗೌಡರು, ಎಂವಿ ನಾಗರಾಜು, ಎ ನಾರಾಮಸ್ವಾಮಿ, ಎಸ್ಕೆಜಿ ರಾಮಚಂದ್ರ ಗುಪ್ತ, ದಿನೇಶ್ ಪೂಜಾರಿ, ಶ್ರೀಮತಿ ಉಮಾ ಎನ್ಎಚ್ ಮುಂತಾದವರು ಉಪಸ್ಥಿತರಿದ್ದರು. ಇಷ್ಟೆಲ್ಲ ಮಹತ್ವ ನಿಂತ್ಕೊಂಡವ್ರನ್ನ ಈ ದೇಶದಲ್ಲಿ ಗುಂಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ದೇಶತ್ವ ಸತ್ತೋಯ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂತ ಒಬ್ಬ ಮಹಾತ್ಮ ಹುಟ್ಟಿದಂತ ನಾಡಿದು, ಆ ನಾಡಿನಲ್ಲಿ ಮಹಾತ್ಮನ ಮಾತನ್ನೇ ನಾವು ಕೇಳಿಸ್ತೇ ಇರ್ತಕ್ಕಂತ ರೀತಿಯಲ್ಲಿ ಈ ರೀತಿಯಾಗಿ ನಾವು ಸಕ್ಕರೆ ಹಣ ಕಡಿಮೆ ಇದೆ ಅಂತ ಹೇಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ನಾನು ತಂಗಿ ಮೇಲೆ ನಡೀತಾ ಇದ್ದೀನಿ, ದುಡ್ಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನಾಹುತಕ್ಕೆ ಹಣ ಇಲ್ಲ ಅಂತಕ್ಕಂಥದ್ದು ವ್ಯಾಪಕವಾಗಿ ಚರ್ಚೆ ಆಯಿತು, ಪತ್ರಿಕೆಯಲ್ಲಿ ಬಂತು, ಮಾಧ್ಯಮದಲ್ಲಿ ಬಂತು. ಬಹುಶಃ ಏನಾದರೂ ದುಡ್ಡು ಕೊರತೆ ಏನಾದರೂ ಕಮ್ಮಿ ಆಗಿದ್ರೆ ಈ ಧರ್ಮಸ್ಥಳದವರೇ ನೀರೇಂದ್ರ ಹೆಗ್ಡೆಯವರಿಂದ ಏನಾರ ಕಮ್ಮಿ ಆಗಿದೆಯೇ ಹೇಳ್ಬೇಕು ಗೊತ್ತಿಲ್ಲಪ್ಪ. ಆದರೂ ಆಗಲಿ ಯಾವುದೇ ಕಾರಣದಲ್ಲೂ ಕೂಡ ಇವತ್ತು ಕುಡಿತ ಅಂತಕ್ಕಂಥ ದುಶ್ಚಟದಿಂದ ದೂರ ಇರಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಸಂಕಲ್ಪವನ್ನು ಮಾಡಿದರು. ಮಹಾತ್ಮ ಗಾಂಧೀಜಿಯವರು ಪಾನ ನಿಷೇಧವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾಗಿ ಪಾನವನ್ನು ಸೇರಿಸೋದ್ರಿಂದ ಅನಾಹುತ ಏನುವಂತಕ್ಕಂಥದ್ದನ್ನು ಜನರಿಗೆ ತಿಳುವಳಿಯಾಗಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರು ಶಾಸನಬದ್ಧವಾದಂಥ ತೀರ್ಮಾನವನ್ನು ಮಾಡಿದರು. ಆದರೆ ಏನೇ ಮಾಡಿದ್ರು ಕೂಡ ಇವತ್ತು ಅದು ಕಡಿಮೆ ಯಾಕೆ ಇದು ಈ ದುಶ್ಚಟ ಯಾವ ರೀತಿಯಾಗಿ ಬರೋದಕ್ಕೆ ಸಾಧ್ಯ ಅದೆಲ್ಲದಕ್ಕೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಮನಸ್ಸು ನೀನು ಅರಿಯಬಿಟ್ಟ ಮೇಲೆ ನಾನು ಯಾವ ರೀತಿ ಬೇಕಾದ್ರೂ ನಮ್ಮ ಮನಸ್ಸನ್ನ ನಾವು ಕೂತಿರ್ತೀವಿ. ಪಕ್ಕದ ಸ್ವಾಮೀಜಿಗಳು ಇರ್ತಾರೆ, ನಾನೆಲ್ಲೋ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತೀನಿ ಅಂದ್ರೆ ಈ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ನಿಯಂತ್ರಣ ಇಟ್ಕೊಂಡೆ ಇದ್ದಾಗ ಇಂತಹ ದುಶ್ಚಟಗಳು ಬರೋದಕ್ಕೆ ಸಾಧ್ಯ. 1992 ಸುಮಾರು 1 ದಶಕಗಳ ಕಾಲ ಈ ಗ್ರಾಮೀಣಾಭಿ ಸಂಸ್ಥೆ ಧರ್ಮಸ್ಥಳದ ಸುತ್ತಮುತ್ತ ಇರುವಂತಹ ಹಳ್ಳಿಗಳಲ್ಲಿ ಅಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಪೂಜ್ಯರು ಪ್ರಾರಂಭ ಮಾಡಿ ಅದನ್ನ ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ, ಕೃಷಿ ಚಟುವಟಿಕೆಗಳ ವೇಗವನ್ನು ಹೆಚ್ಚು ಮಾಡುವಂಥದ್ದು, ಒಂದು ಒಳ್ಳೆಯ ಸಂಸ್ಕಾರವನ್ನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. 10 ವರ್ಷಗಳ ಸಂಸ್ಥೆಯ ಕಾರ್ಯಕ್ರಮಗಳಾದ್ಮೇಲೆ ಪೂಜ್ಯರು ಒಂದು ಸರ್ವೆಯನ್ನ ಮಾಡ್ತಾರೆ. 10 ವರ್ಷಗಳಲ್ಲಿ ಹಳ್ಳಿಯ ಬಡವರಿಗೆ ಮನೆ ಕಟ್ಟಿಕೊಳ್ಳಿಕ್ಕೆ, ಕೃಷಿ ಮಾಡಲಿಕ್ಕೆ, ನೀರಾವರಿಗೆ, ಶಿಕ್ಷಣಕ್ಕೆ, ಸಾಮಾಜಿಕವಾದಂಥ ಬದಲಾವಣೆಗೆ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಧರ್ಮಸ್ಥಳದಿಂದ ಮಾಡಿದ್ದೇವೆ. ಈ ಕಾರ್ಯಕ್ರಮ ಹೇಗೆ ಜನರಿಗೆ ಪರಿಣಾಮವನ್ನು ಕೊಟ್ಟಿದೆ ಅನ್ನುವ ಕಾರಣಕ್ಕೆ ಒಂದು ಸರ್ವೆಯನ್ನು ಮಾಡ್ತಾರೆ. ಸರ್ವೆ ಮಾಡಿದಾಗ ಆ ಒಂದು ಮಂಡಳಿ ಒಂದು ಸಮೀಕ್ಷಾ ವರದಿಯನ್ನು ಪೂಜ್ಯರಿಗೆ ಕೊಡ್ತದೆ. ಆ ವರದಿಯಲ್ಲಿ ಏನಿತ್ತು ಅಂತ ಕೇಳಿದರೆ ಇಡೀ ಸಂಸ್ಥೆ ಕಳೆದ 10 ವರ್ಷಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಿದೆ ಅದರ ಎಷ್ಟು ಪ್ರಮಾಣದ ಫಲಿತಾಂಶ ನಮಗೆ ಬರಬೇಕಿತ್ತ ಅಷ್ಟು ಪ್ರಮಾಣದ ಫಲಿತಾಂಶ ಇವತ್ತು ಹಳ್ಳಿಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಇದಕ್ಕೆ ಬಹಳ ದೊಡ್ಡ ಕಾರಣ ಏನು ಅಂತ ಕೇಳಿದರೆ ಆ ಹಳ್ಳಿಯ ಜನರಲ್ಲಿರುವಂತಹ ವ್ಯಸನಗಳೇನಿದೆ, ವಿಶೇಷವಾಗಿ ಹಳ್ಳಿಯ ಜನರನ್ನ ಕಾಡ್ತಾ ಇರುವಂತಹ ಕುಡಿತ ವ್ಯಸನಗಳು ಏನಿದೆ ಅವರನ್ನು ನಿರೀಕ್ಷಿತವಾದಂತಹ ಸಾಧನೆ ಕಡೆಗೆ ಹೋಗ್ಲಿಕ್ಕೆ ಅದು ಬಿಡಲಿಲ್ಲ. ಹಾಗಾಗಿ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ಇದರ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಪಾನಮುಕ್ತವಾದಂತಹ ಒಂದು ಸಮಾಜದ ಗುರಿಯನ್ನಿಟ್ಕೊಂಡು ಒಂದು ವಿನೂತನ ಕಾರ್ಯಕ್ರಮ ಜಾರಿಗೆ ತರಬೇಕು ಅನ್ನುವ ಕಾರಣಕ್ಕೆ 1992 ಪೂಜ್ಯ ಹೆಗ್ಗಡೆ ಅವರು ಜನಜಾಗೃತಿ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಜನಜಾಗೃತಿ ಕಾರ್ಯಕ್ರಮದ ಬಹಳ ದೊಡ್ಡ ಉದ್ದೇಶ ಮಹಾತ್ಮ ಗಾಂಧೀಜಿ ಅವರು ಹೇಳಿದಾಗೆ
ಯಾವ ಒಬ್ಬ ಕುಡುಕನ ಅಂತರಂಗವನ್ನ ನಾವು ಭೇದಿಸದ ಹೊರತು ಒಬ್ಬ ವ್ಯಕ್ತಿಯನ್ನ ನಾವು ಪಾನಮುಕ್ತರಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಪೂರಕವಾಗಿ ಮಧ್ಯವರ್ತಿನ ಶಿಬಿರಗಳನ್ನು ಪ್ರಾರಂಭ ಮಾಡಿದ್ರು. ಒಂದು ವಾರಗಳ ಕಾಲ ಶಿಬಿರವನ್ನು ನಡೆಸಿ ಒಬ್ಬ ಕುಡಿತದ ವ್ಯಕ್ತಿಯ ವ್ಯಸನೀಯ ಅಂತರಂಗವನ್ನು ಭೇದಿಸಿ ಸಮಾಜಕ್ಕೆ ಹೊಸ ವ್ಯಕ್ತಿಯಾಗಿ ಪರಿವರ್ತಿಸುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಮಧ್ಯವರ್ತಿನ ಶಿಬಿರಗಳನ್ನು ಜಾರಿಗೆ ತಂದರು. ಆದ್ಮೇಲೆ ಆ ನಂತರ ಪ್ರತಿ ವರ್ಷ ಮಹಾತ್ಮ ಗಾಂಧೀಜಿ ಅವರು ಏನು ಸಂದೇಶವನ್ನು ಕೊಟ್ಟರು, ಪಾನಮುಕ್ತ ಸಮಾಜದ ಸಂದೇಶವನ್ನು ಕೊಟ್ಟರು, ಅದನ್ನು ನೆನಪು ಮಾಡುವುದಕ್ಕಾಗಿ ಅಕ್ಟೋಬರ್ 2ನೇ ತಾರೀಕಿನ ಸಂದರ್ಭವನ್ನು ನೆನಪಾಗಿಟ್ಟುಕೊಂಡು ಪಾನಮುಕ್ತ ಸಮಾಜದ ಸಂದೇಶವನ್ನು ಜನತೆಗೆ ಕೊಡುವ ಒಂದು ಕಾರ್ಯಕ್ರಮವನ್ನು ಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಬಂದಿದೆ. ಮಹಾತ್ಮ ಗಾಂಧೀಜಿಯವರು ಹಲವು ರೀತಿಯ ಸಂದೇಶವನ್ನು ಕೊಟ್ಟರು. ಅಹಿಂಸೆಯ ಬಗ್ಗೆ ಹೇಳಿದರು, ಆದರೆ ಅಹಿಂಸೆಯ ಸಂದೇಶ ಜನಸಾಮಾನ್ಯರಲ್ಲಿ ಉಳಿಬೇಕು ಅಂತಾದರೆ ಎಲ್ಲಿ ಸಮಾಂಡಿತ ಅಹಿಂಸೆ ನೆಲೆ ಉರ್ಲಿಕ್ಕೆ ಸಾಧ್ಯನೇ ಇಲ್ಲ, ಖಂಡಿತ ಅಲ್ಲಿ ಹಿಂಸೆ ಇರ್ತದೆ. ನಾವೆಲ್ಲ ನೋಡ್ತೀವಿ ಯಾವ ಊರಲ್ಲಿ ಕೊಲೆ ಆಯಿತು, ಯಾವ ಊರಲ್ಲಿ ದರೋಡೆ ಆಯಿತು, ಯಾವ ಊರಲ್ಲಿ ಅತ್ಯಾಚಾರ ಆಯಿತು, ಯಾವ ಊರಲ್ಲಿ ಮಾಡಬಾರ್ದಂಥ ಕೆಲಸಗಳಾಯಿತು, ಆ ಎಲ್ಲ ಕೆಲಸದ ಹಿಂದೆ ಮದ್ಯಪಾನದ ಕೈವಾಡ ಇರುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಯಾವ ಸಮಾಜ ಅಹಿಂಸಾ ಸಮಾಜವನ್ನು ನಾವು ನೋಡಬೇಕಾ, ಶಾಂತಿಯ ಸಮಾಜವನ್ನು ನೋಡಬೇಕಾ, ಆ ಸಮಾಜದಿಂದ ಕುಡಿತವನ್ನು ನಾವು ಹೊಡೆದೋಡಿಸಬೇಕಾಗಿದೆ. ಒಂದು ಒಳ್ಳೆಯ ರಾಮರಾಜ್ಯವನ್ನು ನೋಡಬೇಕು ಅಂತಾದರೆ ಅಥವಾ ಒಂದು ಒಳ್ಳೆಯ ಸ್ವರಾಜ್ಯವನ್ನು ನಾವು ಕಾಣಬೇಕು ಅಂತಾದರೆ ಆ ಊರಲ್ಲಿ ಕುಡಿತ ಇರಬಾರ್ದು. ಅದಕ್ಕೆ ಹೇಳಿದರು, ಕುಡಿತ ಅಭಿವೃದ್ಧಿಗೆ ದೊಡ್ಡ ಶತ್ರು. ನಮ್ಗೆ ಯಾರಾದರೂ ನಾವು ಶ್ರೀಮಂತರಾಗ್ಲಿಕ್ಕೆ ಅಥವಾ ಒಳ್ಳೆ ಜೀವನ ಮಾಡಲಿಕ್ಕೆ ನಾವೆಲ್ಲ ನೆನಪು ಮಾಡ್ತೀವಿ, ನಾವು ಬಹುಶಃ ನಮ್ಮ ಪಕ್ಕದ ಮನೆಯವನೇನಾದರೂ ಮಾಟ ಮಾಡಿದ್ದಾನೆ, ಮಂತ್ರ ಮಾಡಿದ್ದಾನೆ, ಹಾಗಾಗಿ ನಾವೆಷ್ಟು ದುಡಿದ್ರೂ ಕೂಡ ನಾವು ಇನ್ನೊಬ್ಬರ ಹಾಗೆ ಸಂತೋಷದಿಂದ ಬಾಳಿ ಬದುಕಲಿಕ್ಕೆ ಆಗೋದಿಲ್ಲ ಅಂತ ನಾವು ಹೇಳ್ತೇವೆ. ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಹಾಳು ಮಾಡಿಕೊಳ್ಳಿಕ್ಕೆ ಪಕ್ಕದ ಮನೆಯನ್ನು ಮಾಟ ಮಂತ್ರ ಮಾಡಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಒಬ್ಬ ಕುಡುಕನಿದ್ರೆ ಸಾಕು, ಆ ಮನೆಗೆ ಇನ್ನೊಂದು ಮಾಟ ಮಂತ್ರ ಶನಿ ಏನು ಬರಬೇಕಾಗಿಲ್ಲ. ಅದಕ್ಕೆ ಹೇಳಿದರು, ಮದ್ಯಪಾನ ನಮ್ಮ ಪ್ರಗತಿ. ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರೇ ಹಾಗೂ ಶಿಕ್ಷಿತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರು ಆದಂತ ಆನಂದ್ ಸುವರ್ಣ ಸರ್ ಅವರು ಹಾಗೂ ಎಲ್ಲ ವೇದಿಕೆಯಲ್ಲಿ ಇರತಕ್ಕ ಗಣ್ಯರು ಅಖಿಲ ಕರ್ನಾಟಕ ಜನಜಾಗೃತಿ. ದಿನಾಂಕ 15/10/2019 ಮಂಗಳವಾರದಂದು ಸಪ್ತಗಿರಿ ಆಸ್ಪತ್ರೆ ಹಾಗೂ ಶಾಸಕ ಬಿ ಸತ್ಯನಾರಾಯಣ ರವರ ಸಹಯೋಗದೊಂದಿಗೆ ಶಿರಾದ ಅಂಬೇಡ್ಕರ್ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗುವುದು. ದಿನಾಂಕ 13/10/2019 ಶಿರಾದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಬಿ ಸತ್ಯನಾರಾಯಣ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ದಿನಾಂಕ 15/10/2019 ಬೆಳಗ್ಗೆ 9:00 ಮಧ್ಯಾಹ್ನ 3:00 ಹೃದಯ ರೋಗ, ನರರೋಗ ಹಾಗೂ ಮೂತ್ರಪಿಂಡದಲ್ಲಿ ಕಲ್ಲು ಇರುವ ರೋಗಿಗಳಿಗೆ ಉಚಿತ ತಪಾಸಣೆಯನ್ನು ತಜ್ಞ ವೈದ್ಯರಿಂದ ನಡೆಸಿ ಅವಶ್ಯಕವಿದ್ದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ನಡೆಸಲಾಗುತ್ತದೆ. ಶಿರಾ ತಾಲೂಕಿನಲ್ಲಿರುವ ಈ ಕಾಯಿಲೆಗೆ ಸಂಬಂಧಪಟ್ಟಿರುವ ರೋಗ ಲಕ್ಷಣ ಇರುವವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಸಕ ಬಿ ಸತ್ಯನಾರಾಯಣ್ ಕರೆ ನೀಡಿದರು. ಮೂತ್ರಪಿಂಡದ ಕಲ್ಲು ತಪಾಸಣಾ ಶಿಬಿರ ಇಟ್ಕೊಂಡು ಕಾರ್ಯಕ್ರಮವನ್ನು ಡಾಕ್ಟರ್ ಅಂಬೇಡ್ಕರ್ ಭವನ ಶಿರಾ ಇಲ್ಲಿ ಇಟ್ಕೊಂಡಿದ್ದೇವೆ. ಇಲ್ಲಿ ನಾವು ಮೂತ್ರಪಿಂಡ ಸಂಬಂಧಿ ತೊಂದರೆಯ ಲಕ್ಷಣಗಳು, ಮೂತ್ರ ವಿಸರ್ಜನೆಯ ತೊಂದರೆ, ಮೂತ್ರಪಿಂಡದಲ್ಲಿ ಅರಳು, ಕಿಡ್ನಿ ಸ್ಟೋನ್, ಮೂತ್ರ ವಿಸರ್ಜನೆ ವೇಳೆ ಉರಿ ರಕ್ತ ಬರುವುದು ಮತ್ತು ಹೃದಯ ರೋಗಿ ಸಂಬಂಧ ತೊಂದರೆಯ ಲಕ್ಷಣಗಳು, ಮುಖ್ಯವಾಗಿ ಮೆಟ್ಟಿಲು ಹತ್ತುವಾಗ, ನಡೆಯುವಾಗ, ಆಟ ಆಡುವಾಗ ಆಯಾಸವಾಗುವುದು, ಮೈ ಬೆವರುವುದು, ಉಸಿರಾಟದ ತೊಂದರೆ, ಹೃದಯ ಸಂಬಂಧಿ ತೊಂದರೆಗಳಿಂದ ಬಳಲುತ್ತಾ ಇರುವುದು, ಹುಟ್ಟಿನಿಂದ ಹೃದಯ ಸಮಸ್ಯೆ, ಬೆಳವಣಿಗೆ ಕುಂಠಿತ, ಹೆಚ್ಚು ದೇಹ ತೂಕ ಉಳ್ಳವರು, ಉಗುರು ತುಟಿ ಹಸಿರಾಗಿರುವುದು, ಇದರಲ್ಲಿ ಈ ಸಪ್ತಗಿರಿ ಟಾಕೀಸ್ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಭಾಗವಹಿಸ್ತಾರೆ. ತಜ್ಞ ವೈದ್ಯರು ಬಂದು ಇಲ್ಲಿ ಉಚಿತವಾಗಿ ಅವರಿಗೆ ಔಷಧಿ ಉಪಚಾರ
ಪರೀಕ್ಷೆ ಮಾಡಿ ಅವರಿಗೆ ಮುಂದಿನ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ, ಮುಂದೆ ಅವರ ರೋಗ ಉಲ್ಬಣಿಸದಂತೆ ಆಗೋದಕ್ಕೆ ಈ ಒಂದು ಕಾರ್ಯ ಆಸ್ಪತ್ರೆಯ ಒಂದು ತಪಾಸಣಾ ಶಿಬಿರವನ್ನು ಇಟ್ಕೊಂಡಿದೆ. ಇದರ ಮೇರೆಗೆ ಶಿಬಿರದಲ್ಲಿ ಉಚಿತವಾಗಿ ECG 2D ಎಲೆಕ್ಟ್ರೋಸ್ಕ್ಯಾನಿಂಗ್ ಮಾಡೋದು, ಈ ರೀತಿಯ ಎಲ್ಲ ಆರೋಗ್ಯದ ಸಂಬಂಧಪಟ್ಟ ಎಸ್ಪೆಷಲಿ ಹೃದಯ ರೋಗ, ನರ ರೋಗ, ಕಲ್ಲಿನ ಸಮಸ್ಯೆ, BPL ಗ್ರೀನ್ ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ ಉಚಿತವಾಗಿ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೀಡಲಾಗ್ತದೆ. ಇದಕ್ಕೆ ಸಹಕಾರ ನೀಡಿದಂಥ ಜಿಲ್ಲಾ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಮುಖ್ಯ ವೈದ್ಯಾಧಿಕಾರಿಗಳು, ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು, ಸಮಸ್ತ ನಮ್ಮ BS ಅಭಿಮಾನಿಗಳ ಬಳಗ ಇವರೆಲ್ಲರೂ ಭಾಗವಹಿಸ್ತಾರೆ. ನೀವು ಏನೇ ರೀತಿಯ ತೊಂದರೆ ಅಥವಾ ವಿಚಾರಣೆ ಮಾಡಬೇಕು. ಶಿರಾ ತಾಲೂಕು ಬುಕ್ಕಪಟ್ಟಣದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಬುಕ್ಕಪಟ್ಟಣದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬನ್ನಿ ಮರದಿಂದ ವಾಲ್ಮೀಕಿಯರ ಭಾವಚಿತ್ರವನ್ನು ಹಿಡಿದು ಮೆರವಣಿಗೆ ಮೂಲಕ ಹಮ್ಮಿಕೊಳ್ಳಲಾಗಿತ್ತು. ರಾಜಬೀದಿಗಳಲ್ಲಿ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗೌರವಾಧ್ಯಕ್ಷರಾದ ವರ್ಗೀರ ನಾಯಕ್, ಅಧ್ಯಕ್ಷರಾದ ಲಕ್ಷ್ಮೀ ನರಸಿಂಹಯ್ಯ, ಉಪಾಧ್ಯಕ್ಷರಾದ ಜಗನ್ನಾಥ್, ಕಾರ್ಯದರ್ಶಿಗಳಾದ ರಾಮಣ್ಣ, ಖಜಾಂಚಿಗಳಾದ ರಂಗನಾಥ್, ಕಾರ್ಯಾಧ್ಯಕ್ಷರಾದ ದಯಾನಂದ್, ಮೆರವಣಿಗೆಯನ್ನು ಚಾಲನೆ ನೀಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯಪ್ರಕಾಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ BR ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು. BJP ಮುಖಂಡರಾದ ಸತ್ಯನಾರಾಯಣ್, ನಂಜುಂಡಪ್ಪ, ಸತ್ಯಪ್ಪ, ವಾಲ್ಮೀಕಿ ಸಂಘದ ಅಧಿಕಾರಿಗಳು, ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಹಿಳಾ ಸಂಘದ ಸದಸ್ಯರು ಸಹ ಹಾಜರಿದ್ದರು. ಅಂದ್ಕೊಂಡು ಎಲ್ಲ ಗ್ರಾಮಸ್ಥರು ಎಲ್ಲ ಜನಾಂಗದವರು ಬಂದು ಈ ಹಬ್ಬದ ಥರ ಇಲ್ಲಿ ವಿಶೇಷವಾಗಿ ವರ್ಷ ತಪ್ಪದೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಮುಂದಿನ ದಿನದಲ್ಲಿ ಸದಾ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಎರಡು ಮಾತಾಡಿ ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV. ಇದು ಜನಪರ ಧ್ವನಿ.